ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ರೀಸನ್ ಬಂದು ಮತ್ತೊಂದು ಟಾಪ್ 10 ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ಸೊ ರೀಸೆಂಟಾಗಿ ದೋಸೆ ಮಾಡಿದ್ವಿ, ಟಾಪ್ 10 ದೋಸೆ. ಸೊ ಇವತ್ತು ತಮ್ಮನೇ ನೋಡಿರ್ತೀರಾ ಎಲ್ಲರ ಫೇವ್ರೇಟು ಬಿರಿಯಾನಿ, ಬಿರಿಯಾನಿಗಳ ಮೇಳ. ಟಾಪ್ 10 ನಮ್ಮ ಫೇವ್ರೇಟ್ ಬಿರಿಯಾನಿಗಳು ನಾವು ವಿಡಿಯೋ ಮಾಡಿರೋ ರೆಸ್ಟೋರೆಂಟ್ಸ್ಗಳಿಂದ, ಅದು ಕೂಡ ಈ ವರ್ಷ 2022ನಲ್ಲಿ ಮಾಡಿರೋ ರೆಸ್ಟೋರೆಂಟ್ಗಳು ಮಾತ್ರ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಒಂದಷ್ಟು ಸಲ ಹೇಳಿದ್ದೀನಿ, ಹೇಳಿದ್ದೀನಿ, ಅದು ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಈ ರೆಸ್ಟೋರೆಂಟ್ಸ್ ಇಲ್ಲ, ಆ ರೆಸ್ಟೋರೆಂಟ್ ಟಾಪಲ್ಲಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಯಾಕಂದರೆ ನಾವು ಮಾಡದೇ ಇರೋ ರೆಸ್ಟೋರೆಂಟ್ ಬಗ್ಗೆ ನಾವು ವಿಡಿಯೋ ಮಾಡ್ತಿಲ್ಲ. ನಾವು 2022 ಈ ವರ್ಷದಲ್ಲಿ ಎಷ್ಟು ರೆಸ್ಟೋರೆಂಟ್ಗಳಲ್ಲಿ ವಿಡಿಯೋ ಮಾಡಿದ್ದೀವೋ ಆ ರೆಸ್ಟೋರೆಂಟ್ಗಳಲ್ಲಿ ನಮ್ಮ ಫೇವ್ರೇಟ್ ರೆಸ್ಟೋರೆಂಟಲ್ಲಿ ಟಾಪ್ 10ನ ಮಾತ್ರ ಚೂಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಒಂದು ಫೇಮಸ್ ರೆಸ್ಟೋರೆಂಟ್ ಇರುತ್ತೆ, ಅದು ಟಾಪಲ್ಲಿಲ್ಲ ಅಂತ ನಿಮ್ಗೆ ಏನು ಅನಿಸಿದ್ರೆ ಅದು ನಾವು ಈ ವರ್ಷದಲ್ಲಿ ಮಾಡಿರಲ್ಲ ಅಂತ ಅರ್ಥ. ಸರ್ಚ್ ಮಾಡಿ ನೋಡಿ, ಗೊತ್ತಾಗ್ಬಿಡುತ್ತೆ ಅವಾಗ ಯಾವ ವರ್ಷ ಮಾಡಿರ್ತೀವಿ ಅಂತ. ಸಿಂಪಲ್ಲು. ಸೊ ಈ ವರ್ಷ ಟಾಪ್ 10 ಬಿರಿಯಾನಿಗಳು ಯಾವುದ್ಯಾವುದು ಅಂತ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇವತ್ತಿನ ವಿಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ. ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿದಂತೆ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಫಸ್ಟು ಕೆಳಗಿಂದ ಮೇಲ್ ಬರುತ್ತೆ, 10ನಿಂದ ಟಾಪ್ 1ವರೆಗೂ. ಸೊ ಫಸ್ಟು 10ನೇ ಪೊಸಿಷನಲ್ಲಿರೋ ಬಿರಿಯಾನಿ ಯಾವುದು ಅಂದರೆ, 10ನೇ ಸ್ಥಾನದಲ್ಲಿ ಮೈಸೂರಿನ ಬೊಂಬಾಟ್ ಬ್ಯಾಂಬೂ ಬಿರಿಯಾನಿ ಇದೆ. ಸೊ ಇವರು ಪಕ್ಕ ನಮ್ಮ ದೊಣ್ಣೆ ಬಿರಿಯಾನಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡ್ತಾರೆ. ಸೊ ಬ್ಯಾಂಬೂನಲ್ಲೇ ಮಟನ್ ಪೀಸಸ್ಸು, ರೈಸು ಎಲ್ಲ ಹಾಕ್ಬಿಟ್ಟು ಕುಕ್ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಪ್ರತಿ ಸಲನೂ. ಸೊ ಅದ್ಭುತವಾಗಿರುತ್ತೆ ಮಟನ್ ಕ್ವಾಲಿಟಿ. ಸೊ ನಾವು ಈ ವರ್ಷ ನಾವು ಮೈಸೂರಲ್ಲಿ ವಿಡಿಯೋ ಮಾಡಿದ್ರಲ್ಲಿ ನಮಗೆ ಸಖತ್ ಮಜಾ ಕೊಟ್ಟಿದ್ದು ಬೊಂಬಾಟ್ ಬ್ಯಾಂಬೂ ಬಿರಿಯಾನಿ. ಸೊ ನೀವು ಮೈಸೂರಿನ ವಿಜಯನಗರ ಗ್ರೌಂಡ್ಗೆ ಹೋದರೆ ಇದನ್ನು ಟ್ರೈ ಮಾಡೋದು ಮರಿಬಾರ್ದು. ಸೊ ಮಸ್ಟ್ ವಿಸಿಟ್ ಜಾಗ. ನೆಕ್ಸ್ಟು 9ನೇ ಸ್ಥಾನದಲ್ಲಿ ಚಿಕ್ಕಬಳ್ಳಾಪುರದ ಭಗವಾನ್ ಬಿರಿಯಾನಿ ಇದೆ. ಸೊ ಭಗವಾನ್ ಬಿರಿಯಾನಿ ಒಂದು 30 ವರ್ಷ ಹಳೆಯ ಹೋಟಲ್ಲು. ಪಕ್ಕ ನಾಟಿ ಮರಿಗಳನ್ನ ಹಾಕಿ ಬೆಳಗ್ಗೆ ಬೆಳಗ್ಗೆನೆ ಬಿಸಿ ಬಿಸಿ ಮಟನ್ ಬಿರಿಯಾನಿನ ತಯಾರು ಮಾಡ್ತಾರೆ. ಸೊ 8 ಗಂಟೆ ಬೆಳಗ್ಗೆ ಹೋದ್ರೇ ಮಟನ್ ಬಿರಿಯಾನಿ ಸಿಗುತ್ತೆ ವಾರದ 5 ದಿನ. ಸೊ 3 ಗಂಟೆ ಮೇಲೆ ಚಿಕನ್ನ ರೆಡಿ ಮಾಡ್ತಾರೆ ಇವರು. ಸೊ ಎಲ್ಲರಿಗೂ ಬರೀ ಮಟನ್ ಪ್ರಿಯರಿಗೆ ಜಾಸ್ತಿ ಆದ್ಯತೆ. ಸೊ ಒಂದು 4ರಿಂದ 5 ಡಿಶ್ನ ಮಾತ್ರ ಮಾಡ್ತಾರೆ, ಅದರಲ್ಲಿ ಎಲ್ಲರ ಫೇವ್ರೇಟ್ ಬಂದು ಮಟನ್ ಬಿರಿಯಾನಿ. ನಮ್ಮ ಫೇವ್ರೇಟ್ ಕೂಡ ಮಟನ್ ಬಿರಿಯಾನಿ. ಮಸ್ಟ್ ವಿಸಿಟ್ ಜಾಗ. ಸೊ ಚಿಕ್ಕಬಳ್ಳಾಪುರ ಹೋದರೆ ಇಲ್ಲಿ ಟ್ರೈ ಮಾಡೋದು ಮರಿಬೇಡಿ. ಸೊ 8ನೇ ಸ್ಥಾನದಲ್ಲಿ ಶಿವಮೊಗ್ಗದ ರೆಡ್ ಹೋಟಲ್ ಇದೆ. ಸೊ ಶಿವಮೊಗ್ಗ ಟೂರ್ ಮಾಡಿದಾಗ ಬಿರಿಯಾನಿಗಳನ್ನ ಟ್ರೈ ಮಾಡಿದಾಗ ನಮಗೆ ತುಂಬ ಇಷ್ಟ ಆಗಿದ್ದ ಜಾಗ. ಚಿಕ್ಕದಾದ ಜಾಗ, ಚೊಕ್ಕದಾಗಿದೆ ಮತ್ತು ತುಂಬಾ ಹೈ ಡಿಮ್ಯಾಂಡಲ್ಲಿದೆ. ಶುರುವಾಗಿ 7ನೇ ವರ್ಷ ಆಗಿರೋದು, ಆದರೂ ಕೂಡ ಲೋಕಲ್ ಜನರ ಫೇವ್ರೇಟ್ ಹೋಟಲ್ ಆಗಿದೆ. ಮಧ್ಯಾಹ್ನ ಟೈಮ್ಗೆ ಹೋದರೆ ತುಂಬಾ ಕ್ಯೂ ನಿಂತಿರ್ತಾರೆ. ಇಲ್ಲಿನ ಬಿರಿಯಾನಿ, ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಲೈಟಾಗಿ ಸೆಟಲ್ ಆಗಿರುತ್ತೆ, ಬಟ್ ಹೊಟ್ಟೆ ತುಂಬ ತಿನ್ಬೋದು, ಯಾಕಂದರೆ ಯಥೇಚ್ಛವಾದ ಕ್ವಾಂಟಿಟಿ ಇರುತ್ತೆ. ಸೊ ಒಬ್ರಿಗೆ ಹೊಟ್ಟೆ ಬಿರಿಯೋ ಅಷ್ಟು ತಿನ್ಬೋದು. ಒಂದು ಬಿರಿಯಾನಿ ತೊಗೊಂಬಿಟ್ರೆ ಆರಾಮಾಗಿ ಆ್ಯಾವ್ರೇಜ್ ಪರ್ಸನ್ಸ್ ಇಬ್ಬರು ತಿನ್ಬೋದು. ಸೊ ಶಿವಮೊಗ್ಗಗೆ ಹೋದಾಗ ರೆಡ್ ಹೋಟ್ಲು ಟ್ರೈ ಮಾಡೋದನ್ನ ಮರಿಬೇಡಿ, ಅದ್ಭುತವಾದ ಟೇಸ್ಟ್. ನೆಕ್ಸ್ಟು 7ನೇ ಅಲ್ಲಿ ಚಿಚಬಾಸ್ ತಾಜ್ ಹೋಟಲ್ ಇದೆ. ನಮ್ಮ ಬೆಂಗಳೂರಿನ ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ಗಳಲ್ಲಿ ಇದು ಒಂದು. ಸುಮಾರು 100 ವರ್ಷ ಹಳೆಯ ಹೋಟಲ್ಲು. ಸೊ ಶಿವಾಜಿ ನಗರಲ್ಲಿದೆ ಮತ್ತು ಫೇಜರ್ ಟೌನಲ್ಲೂ ಬ್ರ್ಯಾಂಚ್ ಇದೆ. ಇಲ್ಲಿನ ಬಿರಿಯಾನಿ ಎಲ್ಲರಿಗೂ ಫೇಮಸ್ಸು. ಸೊ ಬೆಂಗಳೂರಲ್ಲಿರೋರಿಗೆ ಲೇಟ್ ನೈಟ್ ಫುಡ್ ಬೇಕು ಅಂದರೆ ಟಕ್ಕದ ತಾಜ್ಗೆ ಓಡೋಗ್ತಾರೆ ಬಿರಿಯಾನಿ ತಿನ್ನೋದಕ್ಕೆ. ಸೊ ಆಮೇಲೆ ಇಲ್ಲಿ ಇನ್ನೂ ಹಳೆ ಕಾಲದ ಥರ ಸೌದೆ ಒಲೆಯಲ್ಲೇ ಅಡುಗೆನ ಮಾಡ್ತಾರೆ. ಶಿವಾಜಿ ನಗರದ ಬ್ರ್ಯಾಂಚಿಂದಲೇ ಎಲ್ಲ ಬ್ರ್ಯಾಂಚ್ಗಳಿಗೂ ಸಪ್ಲೈ ಆಗುತ್ತೆ. ಸೊ ಮುಸ್ಲಿಂ ಸ್ಟೈಲ್ ಬಿರಿಯಾನಿನ ಇಷ್ಟಪಡೋರ ಫೇವ್ರೇಟ್ ಹೋಟಲ್ಲು, ನಮಗೂ ಅಷ್ಟೇ ಒನ್ ಆಫ್ ದ ಫೇವ್ರೇಟು. ಅದಕ್ಕೆ ಇದಕ್ಕೆ ನಾವು ಕೊಡ್ತಿರೋ ಸ್ಥಾನ ಒಳ್ಳೆಯದು. ಸೊ ಮಸ್ಟ್ ವಿಸಿಟ್ ಜಾಗ. ಇನ್ನೂ ಕೂಡ ರಂಜಾನ್ ಟೈಮಲ್ಲಿ ನೀವು ಫೇಜರ್ ಟೌನ್ಗೆ ಹೋದರೆ ಇನ್ನೂ ವೆರೈಟಿ ಡಿಶಸ್ನ ಟ್ರೈ ಮಾಡ್ಬೋದು. ಮಿಸ್ ಮಾಡಿದಿರ ವಿಸಿಟ್ ಮಾಡಿ. ನೆಕ್ಸ್ಟು ಟಾಪ್ 6ಅಲ್ಲಿ ಇರೋದು ಅವಂತಿ ಅರೋಮಾಸ್ ಆಫ್ ಆಂಧ್ರ ಅಂತ. ಸೊ ಆಂಧ್ರ ಸ್ಟೈಲ್ ರೆಸ್ಟೋರೆಂಟಲ್ಲಿ ಈ ವರ್ಷ ಮಾಡಿದ್ರಲ್ಲಿ ಇದು ನಮಗೆ ತುಂಬಾ ಇಷ್ಟ ಆಗಿತ್ತು. ಸೊ ನೆಲ್ಲೂರು ಬಿರಿಯಾನಿ ಮಸ್ಟ್ ಟ್ರೈ. ಮಟನ್ ಪೀಸಸ್ಗೇ ಹೋಗ್ಬೇಕಿಲ್ಲಿ, ತುಂಬಾ ಸಾಫ್ಟಾಗಿರುತ್ತೆ. ಸೇಮ್ ಒಂದು ಮಂದಿ ಬಿರಿಯಾನಿ ತಿನ್ನೋ ಥರ ಮಟನ್ ಪೀಸಸ್ಸು ಇಲ್ಲಿ ಸಿಗುತ್ತೆ. ಸೊ ನೀವು ಇಂದಿರಾ ನಗರ್ಗೆ ಹೋದಾಗ ಮಿಸ್ಸೇ ಮಾಡಿದಿರ ಅವಂತಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಲೇಬೇಕು. ಅಲ್ಲಿ ಮಟನ್ ಬಿರಿಯಾನಿನ ಮಸ್ಟ್ ಟ್ರೈ. ನೆಕ್ಸ್ಟು ಟಾಪ್ 5ನಲ್ಲಿ ಎಲ್ಲರಿಗೂ ಚಿರಪರಿಚಿತ ರೆಸ್ಟೋರೆಂಟು ಜಮೀನ್ದಾರ್ ರೆಸ್ಟೋರೆಂಟು. ಇವರು ಬೆಂಗಳೂರಿಗೆ 299 ಅನ್ಲಿಮಿಟೆಡ್ ಕಾಂಬೋ ಅನ್ನೋ ಕಾನ್ಸೆಪ್ಟನ್ನ ತಂದವರೇ ಇವರು. ಸೊ ಇವ್ರ ಹತ್ರ
ಆ ಬಿರಿಯಾನಿ ಫೇಮಸ್ಸು. ನೀವು ಅಥೆಂಟಿಕ್ ಆಗಿ ಹೈದರಾಬಾದಿ ಬಿರಿಯಾನಿನ ಏನಾದರೂ ಟ್ರೈ ಮಾಡಬೇಕು ಅಂದರೆ ಜಮೀನ್ದಾರ್ ಹೋಟೆಲ್ಗೆ ಹೋಗಬೇಕು. ಯಾಕಂದರೆ ಇಲ್ಲಿ ಸ್ಪೈಸಿಯಾಗಿ ಅದ್ಭುತವಾಗಿ ಮಾಡ್ತಾರೆ. ಇವ್ರ ಹತ್ರ ಸಿಗೋ ಎಲ್ಲ ಡಿಶಸ್ಸು ಸ್ಪೈಸಿ, ಅದರಲ್ಲೂ ಹೈದರಾಬಾದಿ ಬಿರಿಯಾನಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮಸ್ಟ್ ವಿಸಿಟ್ ಜಾಗ, ಕಲ್ಯಾಣ್ ನಗರಲ್ಲಿದೆ. ಸೊ ಒಂದು ಸಲ ವಿಸಿಟ್ ಮಾಡಲೇಬೇಕು. ನೆಕ್ಸ್ಟು ಟಾಪ್ ಫೋರಲ್ಲಿ ಕೋರ್ಮಂಗ್ಲಾದ ಅಪ್ಪೂಸ್ ದೊನ್ನೆ ಬಿರಿಯಾನಿ ಇದೆ. ಸೊ ದೊನ್ನೆ ಬಿರಿಯಾನಿ ಟಾಪ್ ಫೋರಲ್ಲಿದೆ. ಇಲ್ಲಿ ದೊನ್ನೆ ಬಿರಿಯಾನಿ ಸ್ಪೆಷಲ್ಲು, ಯಾಕಂದರೆ ಪಕ್ಕ ನಮ್ಮ ನಾಟಿ ಸ್ಟೈಲು ಮತ್ತು ಲೈಟಾಗಿ ಮಾಡಿರ್ತಾರೆ. ಸೊ ನೋಡೋದಕ್ಕೆ ಜಾಸ್ತಿ ಹಸಿರು ಕಲರ್ ಇರೋದಿಲ್ಲ. ಸೊ ಪಕ್ಕ ಪಲಾವ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಬ್ಬರು ಬಂದುಬಿಟ್ಟು 2-3 ಪ್ಲೇಟ್ನ ಆರಾಮಾಗಿ ತಿಂತಾರೆ, ಹೆವಿ ಅನ್ಸೋದಿಲ್ಲ. ಮತ್ತು ಇಲ್ಲಿ ಬಳಸೋ ಚಿಕನ್ ಕ್ವಾಲಿಟಿ ಆಗಿರ್ಬೋದು, ಮಟನ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲನೂ ಟಾಪ್ ಕ್ಲಾಸ್ ಆಗಿರುತ್ತೆ. ಸೊ ಜಿಗರ್ ತಾಂಡ ಮೂವಿ ಖ್ಯಾತಿಯ ರಾಹುಲ್ ಅವರು ಈ ಅಪ್ಪೂಸ್ ದೊನ್ನೆ ಬಿರಿಯಾನಿಯ ಓನರು. ಸೊ ಅದ್ಭುತವಾಗಿದೆ, ವಿಸಿಟ್ ಮಾಡಿ ನೀವು ಕೋರ್ಮಂಗ್ಲದಿದ್ದಾಗ. ಸೊ ನಮಗೆ ಒನ್ ಆಫ್ ದ ಫೇವ್ರೇಟು ದೊನ್ನೆ ಬಿರಿಯಾನಿ ಅಂದರೆ ಇದು. ವೆಜ್ ಬಿರಿಯಾನಿನೇ ಇಲ್ಲ, ಬರೀ ನಾನ್ ವೆಜ್ಜೇ ತೋರಿಸ್ತಾ ಇದ್ದೀವಿ ಅಂತ ಬೈಕೊಂಬಡಿ. ಟಾಪ್ 3ನಲ್ಲಿರೋದು ಮಶ್ರೂಮ್ ಬಿರಿಯಾನಿ. ಸೊ ಎಷ್ಟೊಂದು ಮಶ್ರೂಮ್ ಬಿರಿಯಾನಿಗಳು ತಿಂದಿದ್ದೀವಿ, ಬಟ್ ಈ ವರ್ಷ ನಾವು ತಿಂದಿದ್ರಲ್ಲಿ ನಮಗೆ ತುಂಬಾ ಮಜಾ ಕೊಟ್ಟಿದ್ದು, ಸಖತ್ತು ಕಿಕ್ ಕೊಟ್ಟಿದ್ದು ಅಂದರೆ ಅಟ್ಟೂರ್ ಕೆಫೆ ಹೊಸಕೋಟೆ ಹತ್ರ. ಸೊ ಮಸ್ಟ್ ವಿಸಿಟ್ ಜಾಗ. ನೀವು ಸ್ಟ್ರಾಂಗಾಗಿ ಕಾರವಾಗಿ ಹೊಸಕೋಟೆ ನಾನ್ ವೆಜ್ ಬಿರಿಯಾನಿ ರೇಂಜ್ಗೆ ತಿಂತೀರಾ ವೆಜ್ಜಲ್ಲಿ ಅಂದರೆ ಈ ಜಾಗಕ್ಕೆ ವಿಸಿಟ್ ಮಾಡಲೇಬೇಕು. ಸೊ ನಾವು ಫಸ್ಟು ಮಾಡಿದ್ದು ಮಶ್ರೂಮ್ ಬಿರಿಯಾನಿ ವಿಡಿಯೋ. ಸೊ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂದಂಗೆ ನಮ್ಮ ಫೇವ್ರೆಟ್ ಜಾಗ ಇದು. ಆ ಸೈಡ್ ಹೋದಾಗೆಲ್ಲ ನಮ್ಮ ಸ್ಟಾಪ್ ಹಾಕೇ ಹಾಕ್ತೀವಿ. ಸೊ ನೀವು ಕೂಡ ಇದ್ ಮೇಲೆ ಹೋಗ್ಬೇಕಾದ್ರೆ ಅಲ್ಲೊಂದು ಸ್ಟಾಪ್ ಹಾಕಲೇಬೇಕು. ಟಾಪ್ 2 ಬಿರಿಯಾನಿ ಬಂದು ನನ್ನ ಪರ್ಸ್ನಲ್ ಫೇವ್ರೆಟ್ NGT. ಸೊ ನಾನು ಎಷ್ಟೊಂದು ವೀಡಿಯೋಗಳು ಮಾಡಿದಾಗ ಹೇಳಿರ್ತೀನಿ RR ನಗರದಲ್ಲಿ ನನ್ನ ಫಸ್ಟು ಫೇವ್ರೇಟ್ ಒಂದು ರೆಸ್ಟೋರೆಂಟ್ ಇದೆ ಅಂತ. ಸೊ NGT ಹೋಟಲ್ಲು, ಬಟ್ ಈ ಸಲ ನಾವು ವೀಡಿಯೋ ಮಾಡಿದ್ದು ಈ ವರ್ಷ ವಿಜಯನಗರದ ಅವ್ರದ್ದು ಸೆಕೆಂಡ್ ಬ್ರ್ಯಾಂಚು. ಸೇಮ್ ಟೇಸ್ಟು, ಸೇಮ್ ಕ್ವಾಲಿಟಿ ಎಲ್ಲಾನು. ಇದ್ರ ಮುಂದೆ ಬೇರೆ ಯಾವುದನ್ನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಇದು ನಾನು ಕೊಡ್ತಾ ಇರೋ ರೇಟಿಂಗು. ಟಾಪ್ 2 ನಮ್ಮ ಫೇವ್ರೇಟ್ ಬಿರಿಯಾನಿಗಳಲ್ಲಿ NGT. ನೀವು RR ನಗರದಲ್ಲಿರ್ಬೋದು ಅಥವಾ ವಿಜಯನಗರದಲ್ಲಿರ್ಬೋದು, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಒಳ್ಳೆ ಮಜಾ ಇರುತ್ತೆ. ಟಾಪ್ 1ನಲ್ಲಿ ಇರೋ ರೆಸ್ಟೋರೆಂಟ್ ಬಂದುಬಿಟ್ಟು ನಮ್ಮ ದೃಷ್ಟಿಕೋನನೇ ಚೇಂಜ್ ಮಾಡಿದ್ದು ಮಂಡಿಪೇಟೆ ಮೈಸೂರು ಪಲಾವು. ಯಾಕಂದರೆ ನಾವು ಬರೀ ರೀಫೈಂಡ್ ಆಯಿಲ್ ಬಳಸಿ ಮಾಡ್ತಿದ್ದು ಬಿರಿಯಾನಿ ಅಡುಗೆಗಳನ್ನ ತಿಂತಾ ಇದ್ವಿ. ಇವರು ಕಡಲೆಕಾಯಿ ಎಣ್ಣೆ ಬಳಸಿ ಮಾಡ್ತಿದ್ರು, ಮತ್ತು ಸೌದೆ ಒಲೆಯಲ್ಲಿ ದಮ್ ಕಟ್ತಾರೆ. ಸೊ ಆ ಕಡಲೆಕಾಯಿ ಎಣ್ಣೆದು ಫ್ಲೇವರು ಅದ್ಭುತ. ಅಲ್ಲಿ ತಿಂದಾದಮೇಲೆ ಈಗ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಸೊ ನಮ್ಮ ಟೀಮ್ಗೆ ನಮಗೆ ಎಲ್ಲರ ಫೇವ್ರೇಟ್ ಬಂದುಬಿಟ್ಟು ಮಂಡಿಪೇಟೆ ಮೈಸೂರು ಪಲಾವು. ಸೊ ನಾವು 7 ತಿಂಗಳಿಂದ ವಿಡಿಯೋ ಮಾಡಿದ್ದು ಫಸ್ಟು. ಸೊ ಬರೀ 7 ತಿಂಗಳಿಗೆ ಅವರು ತುಂಬಾ ಸಕ್ಸಸ್ ಆಗಿದ್ದಾರೆ, ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈ ವರ್ಷ ನಾವು ತಿಂದಿರೋ ಬಿರಿಯಾನಿಗಳಲ್ಲಿ ನಮ್ಮ ಪ್ರಕಾರ ಟಾಪ್ 1 ಬಂದುಬಿಟ್ಟು ಮಂಡಿಪೇಟೆ ಮೈಸೂರು ಪಲಾವು. ಇದರ ಬ್ರ್ಯಾಂಚ್ ಬಂದ್ಬಿಟ್ಟು JP ನಗರಲ್ಲಿದೆ, ನೀವು ವಿಸಿಟ್ ಮಾಡಿ. ಸೊ ನೀವು ಸುತ್ತಮುತ್ತ ಇದ್ದರೆ ಮಸ್ಟ್ ವಿಸಿಟ್ ಜಾಗ. ಒಂದ್ಸಲಿ ತಿಂದ್ಬಿಟ್ಟು ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ನಮಸ್ಕಾರ. ಸೊ ನೋಡ್ಕೊಂಬಂದ್ರಲ್ಲ, ಸೊ ಇದಿಷ್ಟು ನಮ್ಮ ಅಭಿಪ್ರಾಯ, ಬರೀ ನಮ್ಮ ಮತ್ತು ನಮ್ಮ ಟೀಮಿನ ಅಭಿಪ್ರಾಯ ಮಾತ್ರ. ಸೊ ಒಬ್ಬೊಬ್ಬರ ಟೇಸ್ಟು ಒಂದೊಂದು ಡಿಫರ್ ಆಗುತ್ತೆ. ಸೊ ನೀವು ಕೂಡ ಅಷ್ಟೇ, ನಿಮ್ಮ ಫೇವ್ರೇಟ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಕ್ಲಿಕ್ ಕ್ವಶನ್ನೇ ಮತ್ತೆ ಕೇಳ್ತಾ ಇದ್ದೀವಿ. ಸೊ ಇಲ್ಲಿರೋದನ್ನೇ ರೀಅರೇಂಜ್ ಮಾಡಿಬೇಕಾದ್ರೆ ನೀವು ಹೇಳಿ. ಸೊ ಇದರಲ್ಲಿ ಇಷ್ಟು ಟಾಪ್ 10ನಲ್ಲಿ ನಿಮ್ಮ ಪ್ರಕಾರ ಯಾವ್ದು ಬರಬೇಕು, ಯಾವುದು ಕೆಳಗೆ ಬರಬೇಕು ಅನ್ನೋದನ್ನ. ಸೊ ಆಮೇಲೆ ಇದು ಯಾವುದು ಟಾಪ್ 10, ಟಾಪ್ 1 ಅವೆಲ್ಲ ಸುಮ್ಮನೆ ನಂಬರ್ಸ್ ಅಷ್ಟೇ. ಸೊ ಇದೆಲ್ಲನೂ ನಾವು ಯಾವ್ದಾವ್ದು ವೀಡಿಯೋ ಮಾಡ್ತೀವಿ ರೆಸ್ಟೋರೆಂಟ್ಗಳು ಅದೆಲ್ಲನೂ ಸ್ಪೆಷಲ್ಲು. ಯಾಕಂದರೆ ಇಷ್ಟೊಂದು ಹೋಟೆಲ್ಗಳಲ್ಲಿ ನಮ್ಮ ಟೀಮು ನಾವು ಎಲ್ಲ ರಿಸರ್ಚ್ ಮಾಡಿ ನಾವು ತುಂಬ ಇಷ್ಟಪಡೋ ರೆಸ್ಟೋರೆಂಟ್ನ ಮಾತ್ರ ನಮ್ಮ ಚಾನಲಲ್ಲಿ ನಾವು ಫೀಚರ್ ಮಾಡ್ತೀವಿ. ಸೊ ಎಲ್ಲನೂ ಸ್ಪೆಷಲ್ ನಮಗೆ. ಅದರಲ್ಲಿ ಒಂದಿಷ್ಟು ತುಂಬಾ ಸ್ಪೆಷಲ್ಲು, ತುಂಬ ಫೇವ್ರೇಟ್ ಅಂತಿರುತ್ತಲ್ಲ, ಅದನ್ನು ಮಾತ್ರ ನಾವು ಈ ವರ್ಷ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಯರ್ ಎಂಡ್ ಆಗ್ತಾಯಿದೆ. ಸೊ ಇನ್ಮೇಲೆ ಪ್ರತಿ ವರ್ಷ ಎಂಡ್ಗೆ ಒಂದು ರಿವಿಷನ್ ಮಾಡೋಣ ಅಂತ ಈ ಕಾನ್ಸೆಪ್ಟ್ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಸೊ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಪ್ರಕಾರ ಟಾಪ್ 10 ಬಿರಿಯಾನಿ ನಮ್ಮ ಫೇವ್ರೇಟ್ ಯಾವುದು ಅಂತ. ಸೊ ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಿರೋದು ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿದರೆ ಟ್ರೈ ಮಾಡಿ, ನಿಮ್ಮ ನಿಯರ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ
ನೆಕ್ಸ್ಟು ಯಾವುದನ್ನ ಮಾಡಬೇಕು ಟಾಪ್ 10 ಅನ್ನೋದನ್ನ ಸೊ ಕಮೆಂಟ್ ಮಾಡಿ. ಸೊ ಅದನ್ನು ನಾವು ನೆಕ್ಸ್ಟು ವಿಡಿಯೋ ಮಾಡ್ತೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಮಸ್ಕಾರ.